ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂಥದ್ದೊಂದು ಆಕಾಂಕ್ಷೆ ಅಂಥದ್ದೊಂದು ಬಯಕೆ ಅಂಥದ್ದೊಂದು ಆಸೆ ಹಲವು ವರ್ಷಗಳಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕಾಡ್ತಾ ಇತ್ತು ಹೀಗಾದರೂ ಮಾಡಿ ನನ್ನ ಕೈಗೆ ಪೊಲೀಸ್ ಫೋರ್ಸ್ ಸಿಕ್ಕಿಬಿಡಬೇಕು ನನ್ನನ್ನು ಯಾರ್ಯಾರು ತೆಗಳ್ತಾರೋ ಅವ್ರ ಮೇಲೆ ಇಲ್ಲ ಸಲ್ಲದ ಮೊಕದ್ದಮೆಯನ್ನು ಹಾಕಿ ಪೊಲೀಸರಿಂದ ಪ್ರಹಾರ ಮಾಡಿಸಬೇಕು ಜೈಲಿಗೆ ತಳ್ಳಬೇಕು ಹಾಗಂತ ಬಹಳ ವರ್ಷದಿಂದ ಕಾದು ಕುಳಿತಿದ್ದರು ಅರವಿಂದ್ ಕೇಜ್ರಿವಾಲ್ ಯಾವಾಗ ಪಂಜಾಬದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೇರ್ತೋ ಅವರ ಕನಸು ಸಾಕಾರಗೊಂಡ್ತೇವೆ ಯಾಕೆಂದರೆ ಯಾವ ದಿಲ್ಲಿಯ ಮುಖ್ಯಮಂತ್ರಿ ಆಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಆ ದಿಲ್ಲಿಯಲ್ಲಿ ಅವರ ಕೈಗೆ ಅಧಿಕಾರವೇ ಇಲ್ಲ ಅವರೊಬ್ಬ ನಾಮಕಾವಾಸ್ತೆಯ ಮುಖ್ಯಮಂತ್ರಿ ಎಲ್ಲ ಅಧಿಕಾರಗಳು ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿರ್ತವೆ ಪ್ರತಿಯೊಂದು ಫೈಲು ಲೆಫ್ಟಿನೆಂಟ್ ಗವರ್ನರನ್ನು ಪಾಸಾಗಿ ಅವರ ಸಿಗ್ನೇಚರನ್ನು ಪಡೆದು ಬರಬೇಕು ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ ಆದರೆ ಯಾವುದೇ ಅಧಿಕಾರ ಇರುವುದಿಲ್ಲ ಹೀಗಾಗಿ ತಳಮಳದಲ್ಲಿದ್ದರವರು ಹೀಗಾಗಿ ಕಸಿವಿಸಿಯಲ್ಲಿದ್ದರವರು ಯಾವಾಗ ಪಂಜಾಬ್ದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಿಟ್ಟರೋ ಅರವಿಂದ್ ಕೇಜ್ರಿವಾಲ್ನ ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ ಯಾವ ಅವರ ಅತ್ಯಂತ ನಿಕಟವರ್ತಿ ಯಾರು ಇವರ ಏಳಿಗೆಗೆ ಕಾರಣೀಭೂತರಾಗಿದ್ರೋ ಅಂಥ ಕುಮಾರ್ ವಿಶ್ವಾಸ್ ಮೇಲೆ ಇಲ್ಲ ಸಲ್ಲದ ಮೊಕದ್ದಮೆಗಳನ್ನು ಹಾಕಿ ಕೇಸ್ ಹಾಕಿ ಜಡೆದು ಜೈಲಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು ಹಾಗಾದರೆ ಕುಮಾರ್ ವಿಶ್ವಾಸ್ ಹೇಳಿದ್ದೇನು ಕುಮಾರ್ ವಿಶ್ವಾಸ್ ಅವರು ಸ್ಪಷ್ಟವಾಗಿ ಸಾಕ್ಷಾಧಾರಗಳ ಸಹಿತ ಎರಡು ವಿಷಯಗಳನ್ನು ಹೇಳ್ತಾರೆ ಮೊದಲನೇದಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಲ್ಲದೆ ಪಂಜಾಬದ ಮುಖ್ಯಮಂತ್ರಿ ಆಗಬೇಕು ಅಂತ ಇನ್ನಿಲ್ಲದ ಹಾಗೆ ಆಸೆ ಇರುತ್ತೆ ಮಹತ್ವಾಕಾಂಕ್ಷೆ ಇರುತ್ತೆ ಏಕೆಂದರೆ ಪೊಲೀಸ್ ಫೋರ್ಸ್ ತನ್ನ ಕೈಗೆ ಸಿಗತ್ತೆ ಸಂಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಹುದ್ದೆಗೆ ತಾವು ಭಾಜನರಾಗಬೇಕು ಅಂತ ಆಸೆ ಇರುತ್ತೆ ಎರಡನೇದಾಗಿ ಪಂಜಾಬದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗದೆ ಹೋದಂಥ ಸಂದರ್ಭದಲ್ಲಿ ಪಂಜಾಬದಿಂದ ಒಡೆದು ಖಲಿಸ್ತಾನ ಎನ್ನುವಂಥ ರಾಷ್ಟ್ರವೇನಾದರೂ ನಿರ್ಮಾಣ ಆದರೆ ಆ ಖಲಿಸ್ತಾನದ ಮೊದಲ ಪ್ರಧಾನಮಂತ್ರಿ ತಾನೇ ಆಗಬೇಕು ಅನ್ನುವಂಥ ತಮ್ಮ ಇಂಗಿತವನ್ನು ತಮ್ಮ ಸ್ನೇಹಿತ ಕುಮಾರ್ ವಿಶ್ವಾಸ ಎದುರಿಗೆ ಹೇಳಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಇದನ್ನು ಸಾಕ್ಷಾಧಾರ ಸಹಿತ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಗೆ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಅನ್ನುವುದನ್ನು ಕುಮಾರ್ ವಿಶ್ವಾಸ್ ಹೋದ ಕಡೆಯಲ್ಲೆಲ್ಲ ಬಿತ್ತರಿಸಿಬಿಟ್ರು ಅರವಿಂದ್ ಕೇಜ್ರಿವಾಲ್ ಅವರ ಮಸಲತ್ತು ಅವರ ಸಂಚು ಎಲ್ಲವೂ ಜಗಜ್ಜಾಹಿರಾಗಿ ಹೋಯಿತು ಆದರೆ ಅದಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಯಲ್ಲಿದ್ದರು ಯೋಚನೆ ಮಾಡಿ ನೋಡಿ ಒಬ್ಬ ಮನುಷ್ಯನಿಗೆ ಮಹತ್ವಾಕಾಂಕ್ಷೆ ಇರುವುದು ತಪ್ಪು ಅಂತ ನಾನು ಹೇಳುವುದಿಲ್ಲ ಆದರೆ ದೇಶ ವಿಭಜನೆಯಾಗಿ ಅದರಿಂದ ಮತ್ತೊಂದು ರಾಷ್ಟ್ರವಾದಾಗ ಅದರ ಮೊದಲ ಪ್ರಧಾನಮಂತ್ರಿ ನಾನು ಆಗ್ತೀನಿ ಅಂತ ಆಶಯ ವ್ಯಕ್ತಪಡಿಸೋದಿದೆಯಲ್ಲ ಇದು ರಾಷ್ಟ್ರದ್ರೋಹಿ ಕೆಲಸ ಅಲ್ವಾ ಇದೇ ಕೆಲಸವನ್ನು ಜಿನ್ನ ಮಾಡಿದ್ದಲ್ವಾ ಪಾಕಿಸ್ತಾನದ ವಿಚಾರದಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ನಾವು ಹೊಗಳ್ತೀವಿ ಆದರೆ ಅವರ ಮನದ ಇಂಗಿತ ಈ ರೀತಿ ಇದ್ದಾಗ ಇಂಥದ್ದೊಂದು ಷಡ್ಯಂತ್ರವನ್ನು ಅವರು ಆಲೋಚನೆ ಮಾಡಿದಾಗ ಇಂಥದೊಂದು ಸಂಚನ್ನು ಅವರು ರೂಪಿಸಿದಾಗ ಅವರನ್ನು ನಾವು ವಿರೋಧಿಸದೇ ಇರಲಿಕ್ಕೆ ಸಾಧ್ಯವೇ ಇರಲಿ ವಿಷಯ ಹೇಳ್ತೀನಿ ಕುಮಾರ್ ವಿಶ್ವಾಸ ಮೇಲೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಫೈವ್ ನಾಟ್ ಫೈವ್ ಫೈವ್ ನಾಟ್ ಫೈವ್ ಬಾರ್ ಒನ್ ಹೀಗೆ ಸುಮಾರು ಏಳೆಂಟು ಸೆಕ್ಷನ್ಗಳನ್ನು ಹಾಕಿ ಮೊಕದ್ದಮೆಯನ್ನು ಹೇರ್ತಾರೆ ಪಂಜಾಬದ ಪೊಲೀಸರು ದಿಲ್ಲಿ ಅಲ್ಲ ಪಂಜಾಬದ ಪೊಲೀಸರಿಂದ ಅವ್ರಿಗೆ ಹೇಳಿ ಇವ್ರ ಮೇಲೆ ಕೇಸ್ಗಳನ್ನು ಹಾಕ್ಸ್ತಾರೆ ಯಾವಾಗ ತಮ್ಮನ್ನು ಬಂಧಿಸ್ತಾರೆ ಇವರು ಅಂತ ಕುಮಾರ್ ವಿಶ್ವಾಸಿಗೆ ಖಚಿತ ಆಗಿಬಿಡುತ್ತೋ ಅವಾಗ ತಕ್ಷಣ ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಕುಮಾರ್ ವಿಶ್ವಾಸ್ ನನ್ನ ಮೇಲೆ ರಾಜಕೀಯ ಸೇಡಿನಿಂದ ವೈಯಕ್ತಿಕ ದ್ವೇಷದಿಂದಾಗಿ ಮೊಕದ್ದಮೆಯನ್ನು ಹೇರಲಾಗಿದೆ ಪಂಜಾಬ್ ಸರ್ಕಾರದಲ್ಲಿ ಪಂಜಾಬ್ ಪೊಲೀಸರು ನನ್ನ ಮೇಲೆ ಸುಳ್ಳು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಈ ಯಾವ ಸೆಕ್ಷನ್ಗೂ ನಾನು ಭಾಜನಲ್ಲ ಇವು ಯಾವ ಆರೋಪವು ನನ್ನ ಮೇಲೆ ಹೇರುವ ಹಾಗಿಲ್ಲ ಆದ್ದರಿಂದ ನನ್ನನ್ನು ಬಂಧಿಸಬಾರದು ಅಂತ ನೀವು ಪಂಜಾಬ್ ಸರ್ಕಾರಕ್ಕೆ ಆದೇಶವನ್ನು ಮಾಡಬೇಕು ಅಂತ ಒಂದು ಅಹವಾಲನ್ನು ಒಂದು ವಕಾಲತ್ತನ್ನು ಕುಮಾರ್ ವಿಶ್ವಾಸ್ ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಹಾಕ್ತಾರೆ ಅದೃಷ್ಟವಶಾತ್ ಪಂಜಾಬ್ ಹರಿಯಾಣ ಹೈಕೋರ್ಟು ಇದು ರಾಜಕೀಯ ವ್ಯಂಜನ ಆಗಿರುವುದರಿಂದ ಯಾವುದೇ ಕಾರಣಕ್ಕೂ ವಿಶ್ವಾಸ್ ವಿಶ್ವಾಸವನ್ನು ಬಂಧಿಸಬಾರದು ಅಂತ ಆದೇಶವನ್ನು ಮಾಡಿಬಿಡುತ್ತೆ ಹೇಗಿದೆ ನೋಡಿ ಒಂದು ವೇಳೆ ಪಂಜಾಬ್ ಹರಿಯಾಣ ಕೋರ್ಟ್ ಏನಾದರೂ ಈ ವಿಷಯದಲ್ಲಿ ಸ್ವಲ್ಪ ಐರ್ಗೈರ್ ಮಾಡಿಬಿಟ್ಟಿದ್ರು ಕೂಡ ಕುಮಾರ್ ವಿಶ್ವಾಸ ಇವತ್ತು ಕಾರಾಗೃಹದಲ್ಲಿರೋರು ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಮೊಕದ್ದಮೆಗಳಿರೋವು ಅಂದರೆ ಸತ್ಯ ನುಡಿದ ಸ್ನೇಹಿತ ಈತನಿಗೆ ಶತ್ರು ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇನ್ನಿಲ್ಲದ ಅವಮಾನ ಆಗಿದೆ ಕೈಯಲ್ಲಿ ಅಧಿಕಾರ ಇದೆ ಪಂಜಾಬ್ ಸರ್ಕಾರ ಆದರೆ ಕೋರ್ಟು ಕೇಸ್ ಹಾಕಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಎಂಥ ದುಸ್ಥಿತಿಗೆ ಬಂದರು ನೋಡಿ ಒಳ್ಳೆಯ ಮನಸ್ಥಿತಿ ಇಲ್ಲದೆ ಹೋದರೆ ಒಳ್ಳೆಯ ಸಂಕಲ್ಪ ಇಲ್ಲದೆ ಹೋದರೆ ಸದ್ಭಾವನೆ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಜ್ವಲಂತ ನಿದರ್ಶನ ನಮಸ್ಕಾರ ನಮ್ಮ ಈ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ನಮಸ್ಕಾರ